ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ನಾನಿವತ್ತು ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂದರೆ, ಸಾಕಷ್ಟು ಜನರಿಗೆ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು, ಲೈಫಲ್ಲಿ ಒಂದ್ಸಲ ನಾನು ವಿಮಾನದಲ್ಲಿ ಹೋಗಬೇಕು ಅಂತ ಆಸೆ ಇರುತ್ತೆ. ಚಿಕ್ಕದಿದ್ದಾಗ ನಾನು ಕೂಡ ಅಷ್ಟೇ, ವಿಮಾನ ಹಾರಾಡ್ತಾ ಇದೆ ಅಂದಾಗ ನಾನು ಹೋಗ್ಬೇಕು, ನಾನು ಯಾವಾಗಾದ್ರೂ ಒಂದು ದಿನದಲ್ಲಿ ಹೋಗ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಆದ್ರೆ ಹೋಗುವಂತ ಅವಕಾಶ ಬಂದಾಗ ಹೋಗೋದಕ್ಕೆ ಭಯ ಅನ್ನೋಂಥದ್ದು ಬಿಡ್ತಾನೆ ಇರಲಿಲ್ಲ. ಸೊ ನಾನು ಫಸ್ಟ್ ಟೈಮ್ ನಾನು ಬೆಂಗಳೂರಿಂದ ಮುಂಬೈಗೆ ಬಂದಿದ್ದೀನಿ, ನೆಕ್ಸ್ಟ್ ನಾಡಿದ್ದು ಕೂಡ ಊರಿಂದ ಕೂಡ ವಾಪಸ್ ಬರ್ತಾ ಇದ್ದೀನಿ. ಸೊ ವಿಮಾನದಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಯಾವೆಲ್ಲ ರೂಲ್ಸ್ಗಳಿರುತ್ತೆ, ಏನೆಲ್ಲ ಕ್ಯಾರಿ ಮಾಡ್ಬೇಕು, ಎಷ್ಟು ಲಗೇಜ್ ಇರಬೇಕು, ಎಷ್ಟು ತೂಕ ಇರಬೇಕು, ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿಯನ್ನ ಶೇರ್ ಮಾಡ್ಕೊಳ್ಳೋಣ, ತುಂಬಾ ಜನರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಮಾಡಿದ ಅಂತ ನಾನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ತಡ ಮಾಡಿ ಶುರು ಮಾಡೋಣ. ಸೊ ವಿಮಾನದಲ್ಲಿ ಪ್ರಯಾಣ ಮಾಡುವಾಗ, ಸೊ ನಾವು ಬಸ್ಸಲ್ಲಿ ಹೋದಾಗೆ ವಿಮಾನದಲ್ಲಿ ಪ್ರಯಾಣ ಮಾಡೋದಲ್ಲ. ಸೊ ತುಂಬಾ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅದರಲ್ಲೂ ಕೂಡ ನಾವು ಬಸ್ಸಲ್ಲಿ ಟಿಕೆಟ್ ದುಡ್ಡು ಕೊಟ್ಕೊಂಡು ಹಾಗೇನೆ ಹೋಗ್ಬೋದು. ಬಟ್ ಇದು ವಿಮಾನದಲ್ಲಿ ಪ್ರಯಾಣ ಮಾಡೋದು ಮತ್ತೆ ಬಸ್ಸಲ್ಲಿ ಪ್ರಯಾಣ ಮಾಡೋದು ತುಂಬಾನೇ ವ್ಯತ್ಯಾಸ ಇರುತ್ತೆ. ಸೊ ವಿಮಾನದಲ್ಲಿ ನೀವು ಹೋಗ್ತಾ ಇದ್ದೀರಾ, ನಿಮ್ಗೆ 2 ಗಂಟೆ ವಿಮಾನ ಇದೆ ಅನ್ನೋಂಥದ್ದು ಏನಾದ್ರೂ ಇದ್ರೆ, ಸೊ ನೀವು 1 ಗಂಟೆ 1.5 ಗಂಟೆ ಮುಂಚೆ ನೀವು ಏರ್ಪೋರ್ಟ್ಗೆ ರೀಚ್ ಆಗ್ಬೇಕಾಗುತ್ತೆ. ಯಾಕಂದ್ರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಸೆಕ್ಯೂರಿಟಿ ಚೆಕಿಂಗ್ಗಳು ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ವಿಮಾನ ಟೈಮ್ ಆನ್ ಟೈಮ್ಗೆ ನೀವು ರೀಚ್ ಆಗೋದಲ್ಲ, ನೀವು ಬಿಫೋರ್ 1.5 ಗಂಟೆ 2 ಗಂಟೆ ಮುಂಚೆ ನೀವು ಏರ್ಪೋರ್ಟ್ಗೆ ರೀಚ್ ಆಗ್ಬೇಕಾಗುತ್ತೆ. ಸೊ ನೀವು ರೀಚ್ ಆದ್ಮೇಲೆ, ಸೊ ಏನೆಲ್ಲ ಕ್ಯಾರಿ ಮೈನ್ ಆಗಿ ಬೇಕಾಗುವಂಥದ್ದೇನು ಅಂದ್ರೆ ಪ್ರೂಫ್ ಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಪ್ರೂಫ್ ಆಧಾರ್ ಕಾರ್ಡ್ ಆಗಿರ್ಬಹುದು, ಪ್ಯಾನ್ ಕಾರ್ಡ್ ಆಗಿರ್ಬಹುದು, ನೀವು ಇಂಡಿಯಾದೊಳಗಡೆ ಏನು ಒಳಗಡೆ ಹೋಗ್ತಾ ಇದ್ರಲ್ಲೇ ಹೋಗ್ತಿದ್ದೀರಾ ಅಂದ್ರೆ ನಮ್ಮ ಔಟ್ ಆಫ್ ಕಂಟ್ರಿಗೆ ಹೋದ್ರೆ ಮಾತ್ರ ಪಾಸ್ಪೋರ್ಟ್ ಬೇಕಾಗುತ್ತೆ. ನಮ್ಗೆ ಇಲ್ಲೇ ಸರೌಂಡಿಂಗ್ ಮುಂಬೈ ಅಥವಾ ಬೆಂಗಳೂರು ಹೈದರಾಬಾದ್ ಹೋಗ್ಬೇಕು ಅಂದ್ರೆ ಪಾಸ್ಪೋರ್ಟ್ ನ ಅಗತ್ಯ ಇರೋದಿಲ್ಲ. ಸೊ ಇಲ್ಲಿ ಹೋಗ್ತಾ ಅಂದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಅಥವಾ ನಿಮ್ದು ಏನಾದ್ರೂ ಒಂದು ಗುರುತಿನ ಚೀಟಿಯನ್ನ ನೀವು ಕ್ಯಾರಿ ಮಾಡಲೇಬೇಕು. ಅದ್ರ ಜೊತೆಗೆ ನೀವೇನ್ ಬುಕ್ ಮಾಡಿರ್ತೀರಾ, ಸೊ ಬೋರ್ಡಿಂಗ್ ಪಾಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಏರ್ಪೋರ್ಟ್ ಅಲ್ಲೂ ಕೂಡ ಅದನ್ನ ಪ್ರಿಂಟ್ ಔಟ್ ತಗೋಬಹುದು, ಅಲ್ಲ ನೀವು ಮನೆಯಲ್ಲೂ ನೀವು ಹೊರಗಡೆ ಎಲ್ಲಾದ್ರೂ ಹೋದಾಗಲೂ ಕೂಡ ಪ್ರಿಂಟ್ ಔಟ್ ತಗೋಬಹುದು. ಲಾಸ್ಟ್ ಟೈಮ್ ನಾನು ಹೋದಾಗ ತಗೊಂಡಿದ್ದಂತ ಪ್ರಿಂಟ್ ಔಟ್ ಇದು. ಸೊ ನಾನು ಅದೇ ಹೇಳಿದಾಗೆ ಏಪ್ರಿಲ್ ಅಲ್ಲಿ ಬಂದಿದ್ದಲ್ವಾ, ಸೊ ಅವಾಗ ತಗೊಂಡಿದ್ದದಂತದ್ದು. ಸೊ ಅದನ್ನ ನೋಡ್ಕೊಂಡು ನಿಮ್ಗೆ ಹೇಳ್ತೀನಿ ಏನೆಲ್ಲ ಕ್ಯಾರಿ ಮಾಡಬಹುದು, ಏನೆಲ್ಲ ಕ್ಯಾರಿ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಇದು ಇಂಡಿಗೋ ಇಂಡಿಗೋದು ಬಂದ್ಬಿಟ್ಟು ಇದು ಬೋರ್ಡಿಂಗ್ ಪಾಸ್ ಆಗಿರುತ್ತೆ ನೋಡಿ, ಈ ತರ ಇರುತ್ತೆ. ಇಲ್ಲ ಅಂದ್ರೆ ನೀವು ಏರ್ಪೋರ್ಟ್ ಅಲ್ಲೇ ತೆಗಿಬಹುದು, ಒಂದು ನಿಮ್ಗೆ ಈ ತರ ಚಿಕ್ಕ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ. ಸೊ ಇಲ್ಲ ನೀವು ಈ ತರ ಜೆರಾಕ್ಸ್ ಗಳನ್ನ ಕೂಡ ತೆಗೆದು ಇಟ್ಕೊಳ್ಬಹುದು. ಸೊ ಇದರಲ್ಲಿ ಎಲ್ಲಾನು ಕೂಡ ಇರುತ್ತೆ, PNR, ಫ್ಲೈಟ್ ಯಾವುದು, ನಿಮ್ಗೆ ಸೀಟ್ ನಂಬರ್ ಏನು, ನೀವು ಎಷ್ಟು ಗಂಟೆಗೆ ಹೋಗ್ತಾ ಇದಾರೆ, ಎಷ್ಟು ಗಂಟೆಗೆ ತಲುಪ್ತೀರಾ ಅನ್ನೋದ್ ಎಲ್ಲಾ ಡೀಟೇಲ್ಸ್ ಗಳು ಕೂಡ, ಡಿಪಾರ್ಚರ್ ಟೈಮ್ ಆಗಿರ್ಬೋದು ಎಲ್ಲ ಕೂಡ ಇರುತ್ತೆ. ಬೋರ್ಡಿಂಗ್ ಟೈಮ್ ಎಷ್ಟು ಗಂಟೆಗೆ ಇರುತ್ತೆ, ಬೋರ್ಡಿಂಗ್ ಟೈಮ್ಗಿಂತ ನೀವು 1.5 hours, 2 hours ಬಿಫೋರ್ ಇರಬೇಕಾಗುತ್ತೆ. ಸೆಕ್ಯೂರಿಟಿ ಚೆಕಿಂಗ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ, ಸೊ ಇಲ್ಲಿ ಏನೆಲ್ಲ ಕ್ಯಾರಿ ಮಾಡಬಹುದು, ಏನೆಲ್ಲ ಕ್ಯಾರಿ ಮಾಡಬಹುದು ಅನ್ನೋದಾದ್ರೆ, ಸೊ ನೀವು ಪವರ್ ಬ್ಯಾಂಕ್, ನೀವು ಅಲ್ಲಿ ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ. ಸೊ ಎಲ್ಲಾನು ನಿಮ್ಮ ಆಧಾರ್ ಕಾರ್ಡ್ ಗಳನ್ನ ಎಲ್ಲಾರು ಚೆಕ್ ಮಾಡಿ ಒಳಗಡೆ ಬಿಟ್ಟು ಆದ್ಮೇಲೆ ಸೆಕ್ಯೂರಿಟಿ ಚೆಕಿಂಗ್ ಅಂದ್ರೆ ನಿಮ್ಮ ಫಸ್ಟ್ ಬಂದು ನೀವು ನಿಮ್ಮ ಬ್ಯಾಗ್ ಅನ್ನ, ನಿಮ್ಮ ಹ್ಯಾಂಡ್ ಬ್ಯಾಗ್ ಅಥವಾ ಲಗೇಜ್ ಬ್ಯಾಗ್ ಅನ್ನ ನೀವು ಫಸ್ಟ್ ನೀವು ಅಲ್ಲಿ ಬ್ಯಾಗ್ ಏನಿರುತ್ತೆ ನೋಡಿ ಕೌಂಟರ್, ಅದರೊಳಗಡೆ ಹಾಕ್ಬೇಕಾಗತ್ತೆ. ಯಾಕಂದ್ರೆ ಅದು 15 kg, ಅದರ ಒಂದು 15 kg ಅಷ್ಟೇ ಅದರ ಒಂದು ವೆಯ್ಟ್. 15 kg ಅಂತ ಜಾಸ್ತಿ ಇದ್ರೆ ಅದನ್ನ ಅಲೋ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಹ್ಯಾಂಡ್ ಬ್ಯಾಗ್ ಇಂದ ನೋಡಿ, ಅಥವಾ ಬೆನ್ನಲ್ಲಿ ಹಾಕೋತೀರ ಇಲ್ಲಿ ಹಾಕೋದಿಲ್ಲ, ಅದು 8 kg, ಮಿನಿಮಮ್ 8 kg ಅಷ್ಟೇ, ಜಾಸ್ತಿ ಇಲ್ಲ. ಸೊ ಅಷ್ಟೇ, ಮ್ಯಾಕ್ಸಿಮಮ್ 8 kg ಅಷ್ಟೇ ಇರಬೇಕು. ಸೊ ನೆಕ್ಸ್ಟ್ ಬಂದು ಅದನ್ನ ನೀವು ಲಗೇಜ್ ಕೌಂಟರ್ ಹಾಕಿ ಅದು ಹೋಗುತ್ತೆ, ಅದ್ರ ಪಾಡಿ ಹೋಗುತ್ತೆ ನಿಮ್ಮ ಲಗೇಜ್ ಬ್ಯಾಗು. ನೀವು ಏನು ಬೆನ್ ಮೇಲೆ ಅಥವಾ ಹ್ಯಾಂಡ್ ಅಲ್ಲಿ ಕ್ಯಾರಿ ಮಾಡ್ಕೊಂಡಿರ್ತೀರ, ಅದು ಮತ್ತೊಂದ್ ಕಡೆ ಸೆಕ್ಯೂರಿಟಿ ಇರುತ್ತೆ. ಅಲ್ಲಿ ಮೇಯ್ನ್ ಆಗಿ ನಾವು ಪಾಸ್ ಆಗೋದಕ್ಕೆ ಇರುವಂತದ್ದು. ನೀವು ಹೆಣ್ಮಕ್ಳಾಗಿದ್ರೆ ಪೌಡರ್, ಸ್ಪ್ರೇ, ಲಿಪ್ಸ್ಟಿಕ್ ಅದು ಇದು ಅಂತ ತಗೊಂಡ್ ಹೋದ್ರೆ ನಿಜವಾಗ್ಲೂ ಅಲ್ಲಿ ಅಲೋ ಮಾಡೋದಿಲ್ಲ, ಸೆಕ್ಯೂರಿಟಿ ಅಲ್ಲೇ ಬಿಸಾಕ್ಬಿಡ್ತಾರೆ, ಅಲ್ಲೇ ನೀವು ಬಿಟ್ಟು ಅದನ್ನ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಏನೆಲ್ಲ ಕ್ಯಾರಿ ಮಾಡ್ಬೋದು, ಚಾರ್ಜರ್ ಮಾಡ್ಬೋದು, ವಾಚ್ ಕೈಲಿರುತ್ತೆ ಅದನ್ನ ಕೂಡ ಚೆಕಿಂಗ್ ಹಾಕ್ಬೇಕು, ಬೆಲ್ಟ್ ಮೆನ್ಸ್ ಆಗಿದ್ರೆ ಬೆಲ್ಟ್ ಅನ್ನ ಕೂಡ ಅಲ್ಲಿ ಹಾಕ್ಬೇಕು, ಆಮೇಲೆ ಮೊಬೈಲ್, ಆಮೇಲೆ ಇಯರ್ ಫೋನ್ ಆಗಿರ್ಬಹುದು, ಚಾರ್ಜರ್ ಆಗಿರ್ಬಹುದು, ಎಲ್ಲಾನು ಕೂಡ ಇಷ್ಟೆಲ್ಲಾನು ಕೂಡ ನೀವು ಆ ಒಂದು ಬುಟ್ಟಿ ತರ ಬರುತ್ತೆ ಬಾಸ್ಕೆಟ್, ಅದ್ರೊಳಗಡೆ ಹಾಕಿ ಅದು ಸ್ಕ್ಯಾನ್ ಆಗುತ್ತೆ. ಸೊ ಇಷ್ಟನ್ನೆಲ್ಲ ಹಾಕ್ಬೇಕಾಗತ್ತೆ. ಅದು ಬಿಟ್ಟು ನಿಮ್ಮ ಹ್ಯಾಂಡ್ ಬ್ಯಾಗ್ ಅಲ್ಲಿ ಪರ್ಫ್ಯೂಮು, ಇನ್ನ ಏನೋ ಸ್ಪ್ರೇ ಅಥವಾ ಇನ್ನೇನಾದ್ರೂ ಇದ್ರೆ ಅದನ್ನೆಲ್ಲಾನು ಕೂಡ ನೀವು ಅಲ್ಲೇ ಬಿಟ್ಟು ಹೋಗ್ಬೇಕಾಗತ್ತೆ. ಸೊ ದಯವಿಟ್ಟು ಅದನ್ನ ತಗೊಂಡು ಹೋಗ್ಬೇಡಿ, ನೀವು ಏರ್ಪೋರ್ಟಿಗೆ ಹೋಗ್ತಾ ಇದ್ರೆ ಅಂದ್ರೆ ದಯವಿಟ್ಟು ಅದನ್ನ ತಗೊಂಡು ಹೋಗ್ಬೇಡಿ.
ಅಷ್ಟೂ ತಗೊಂಡ್ ಹೋಗ್ಬೇಕು ಅಂದ್ರೆ ನಿಮ್ಮ ಲಗೇಜ್ ಬ್ಯಾಗ್ ಒಳಗಡೆ ಹಾಕೊಂಡು ಇಟ್ಕೊಳ್ಬಹುದು. ಲಗೇಜ್ ಬ್ಯಾಗ್ ಅಲ್ಲಿ ನೀವು ಕಳ್ಸಿರ್ತೀರಲ್ವಾ, ಇದು ಲಗೇಜ್ ಬ್ಯಾಗ್ ಅನ್ನ ನೀವು ಫಸ್ಟ್ ಕಳ್ಸಿರ್ತೀರಾ. ನೆಕ್ಸ್ಟ್ ಮೇಲ್ಗಡೆ ಬಂದು ಸೆಕ್ಯೂರಿಟಿ ಚೆಕ್ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ನೀವು ಅಷ್ಟು ಇಂಪಾರ್ಟೆಂಟ್ ಆಗಿದ್ರೆ ಅದ್ರೊಳಗಡೆ ಹಾಕಿ ನೀವು ಅದನ್ನ ಕಳಿಸ್ಬಹುದು. ಸೊ ನೆಕ್ಸ್ಟ್ ಬಂದು ಲೈಟರ್ಗಳನ್ನ ತಗೊಂಡು ಹೋಗಂಗಿಲ್ಲ. ಆಮೇಲೆ ಶಾರ್ಪ್ ಐಟಮ್ಸ್ ಗಳು, ಚಾಕು, ಚೂರಿ, ಆಮೇಲೆ ಸೀಸರ್ಗಳಾಗಿರ್ಬೋದು, ಇದನ್ನೆಲ್ಲ ಅಲೋ ಮಾಡೋದಿಲ್ಲ, ಇದನ್ನ ತಗೊಂಡು ಹೋಗ್ಬಾರ್ದು. ಆಮೇಲೆ ಲಿಕ್ವಿಡ್ಗಳಾಗಿರ್ಬೋದು, ಪೆಪ್ಪರ್ ಸ್ಪ್ರೇ ಆಗಿರ್ಬೋದು, ಇದನ್ನೆಲ್ಲ ಅಲೋ ಮಾಡೋದಿಲ್ಲ, ಇದನ್ನೆಲ್ಲ ಕ್ಯಾರಿ ಮಾಡೋಂಗಿಲ್ಲ, ಇದೆಲ್ಲ ನಾಟ್ ಅಲೌಡ್ ಬಂದು. ನೆಕ್ಸ್ಟ್ ಬಂದು ಸಿಗರೇಟ್ ಇಲ್ಲ. ಆಮೇಲೆ ಗ್ಯಾಸ್ಗಳಾಗಿರ್ಬೋದು, ಪೆಪ್ಪರ್ ಸ್ಪ್ರೇ ಆಗಿರ್ಬೋದು, ಇದನ್ನೆಲ್ಲ ಅಲೋ ಮಾಡೋದಿಲ್ಲ. ಸೊ ಪವರ್ ಬ್ಯಾಂಕ್ ಆಗಿರ್ಬೋದು, ಇದನ್ನೆಲ್ಲ ಅಲೋ ಮಾಡ್ತಾರೆ. ಸೊ ಇಷ್ಟೆಲ್ಲ ಇರುತ್ತೆ ಇಷ್ಟೆಲ್ಲ. ಸೊ ಆನ್ಲೈನ್ ಅಲ್ಲೇ ನೀವು ಚೆಕ್ ಇನ್ ಮಾಡಿಕೊಂಡು ನೀವು ಬೋರ್ಡಿಂಗ್ ಪಾಸ್ ಅನ್ನ ಪ್ರಿಂಟ್ ಔಟ್ ತಗೊಳ್ಬಹುದು, ಇಲ್ಲ ಅಂದ್ರೆ ಏರ್ಪೋರ್ಟ್ ಅಲ್ಲಿ ಕೂಡ ತಗೊಳ್ಬಹುದಾಗಿದೆ. ಸೊ ಇನ್ನು ನಿಮ್ಮ ಚೆಕ್ ಇನ್ ಬ್ಯಾಗ್ ಏನಿರುತ್ತೆ, ನಿಮ್ಮ ಒಂದು ವಿಮಾನ ಡಿಕ್ಕಿಯಲ್ಲಿ ಹೋಗುವಂತಹ ಬ್ಯಾಗ್ ಏನಿದೆ ನೋಡಿ, ಅದರಲ್ಲಿ ಜಾಸ್ತಿ ಅಂದ್ರೆ ನಿಮ್ಗೆ 15 kg ವರೆಗೆ ನೀವು ಲಗೇಜ್ ಅಲ್ಲಿ ಆ ಒಂದು ವೆಯ್ಟ್ ನಿಮ್ಗೆ ಆ ಒಂದು ಲಗೇಜ್ ಏನಿದೆ ನೋಡಿ ಅಷ್ಟು ವೆಯ್ಟ್ ಇರ್ಬೋದು. ನೀವು ನಿಮ್ಮ ವಿಮಾನದ ಎಲ್ಲಿ ಡೆಸ್ಟಿನೇಷನ್ ಹೋಗ್ತಾ ಇದ್ದೀರಾ ಅಲ್ಲಿವರೆಗೆ ಕ್ಯಾರಿ ಮಾಡುವಂತಹ ಬ್ಯಾಗ್ ಏನಿದೆ ನೋಡಿ, ಹ್ಯಾಂಡ್ ಬ್ಯಾಗ್ ಆಗಿರ್ಬೋದು ಅಥವಾ ನಿಮ್ಮ ಸ್ಲಿಂಗ್ ಬ್ಯಾಗ್ ಏನೇ ಆಗಿರ್ಬೋದು, ಅದು ಮಿನಿಮಮ್ ಬಂದು 7 kg ಅಥವಾ 7-8 ಅಂತ ಅನ್ಕೋತೀನಿ, 7 kg ವೆಯ್ಟ್ ವರೆಗೆ ಮಾತ್ರ ನಿಮ್ಗೆ ಅಲೋ ಮಾಡ್ತಾರೆ, 7 kg ಅಷ್ಟೇ ಇರ್ಬೇಕಾಗುತ್ತೆ. ಸೊ ಅಲ್ಲೇ ನಿಮ್ಗೆ ಏರ್ಪೋರ್ಟ್ ಅಲ್ಲಿ ವೆಯ್ಟ್ ಚೆಕ್ ಮಾಡೋದಕ್ಕೂ ಕೂಡ ಮೆಷಿನ್ ಅನ್ನ ಇಟ್ಟಿರ್ತಾರೆ, ನೀವು ಅಲ್ಲೇ ಚೆಕ್ ಮಾಡಿಕೊಂಡು ನೋಡ್ಕೊಳ್ಬಹುದಾಗಿದೆ. ಆಮೇಲೆ ಸ್ಫೋಟಕ ವಸ್ತುಗಳು, ಕ್ರಿಕೆಟ್ ಬ್ಯಾಟ್ ಆಗಿರ್ಬೋದು, ಆಮೇಲೆ ಮಾದಕ ವಸ್ತುಗಳಾಗಿರ್ಬೋದು, ಇದನ್ನೆಲ್ಲಾನು ಕೂಡ ಅಲೋ ಮಾಡೋದೇ ಇಲ್ಲ. ಸೊ ಬೋರ್ಡಿಂಗ್ ಪಾಸ್ ಅನ್ನ ಕೂಡ ನೀವು ಅಲ್ಲೇ ಏರ್ಪೋರ್ಟ್ ಅಲ್ಲೇ ಪಡ್ಕೊಳ್ಬಹುದು, ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲೇ ಚೆಕ್ ಇನ್ ಆಗಿ ನೀವು ಆನ್ಲೈನ್ ಅಲ್ಲೇ ಪ್ರಿಂಟ್ ಔಟ್ ಗಳನ್ನ ಕೂಡ ತಗೊಳ್ಬಹುದಾಗಿದೆ. ಎಲ್ಲ ಅದೇ ಹೇಳಿದ ಹಾಗೆ ಬಸ್ ಮತ್ತೆ ಏರೋಪ್ಲೇನ್ ಗೆ ಸಾಕಷ್ಟು ವ್ಯತ್ಯಾಸ ಇರುತ್ತೆ ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ನಿಮ್ಗೆ ಯಾವ ಝೋನ್ ಅಲ್ಲಿ ಇದೆ, ಯಾವ ಝೋನ್ ಇಂದ ಹೋಗ್ತಾ ಇದೆ, ಬೋರ್ಡಿಂಗ್ ಯಾವ ಝೋನ್ ಅಲ್ಲಿ ಇದೆ ಅನ್ನೋದು ಎಲ್ಲಾನು ಕೂಡ ನಿಮ್ಗೆ ಇದರಲ್ಲೇ ಸಿಗುತ್ತೆ. ನೀ ಬೋರ್ಡಿಂಗ್ ಪಾಸ್ ಅಲ್ಲಿ ಎಲ್ಲಾನು ಕೂಡ ಮೆನ್ಷನ್ ಮಾಡಿ ಇರ್ತಾರೆ. ಸೊ ನೋಡಿ, ಈ ತರ ಒಂದು ಬೋರ್ಡಿಂಗ್ ಪಾಸ್ ಇರುತ್ತೆ. ಸೊ ನಾನು ಅದೇ ಹೇಳಿದ ಹಾಗೆ ಕ್ಯಾರಿ ಮಾಡೋದು ಸ್ವಲ್ಪ ಹುಷಾರಾಗಿ ನಾವು ಮಾಡಬೇಕು. ಶಾರ್ಪ್ ಐಟಮ್ಸ್ ಯಾವುದನ್ನು ಅಲೋ ಮಾಡೋದೇ ಇಲ್ಲ. ಸೊ ಅದ್ರ ಜೊತೆಗೆ ಸ್ಪ್ರೇಗಳನ್ನು ಕೂಡ ಅಷ್ಟೇ, ನೀವು ಬ್ಯಾಗ್ ಅಲ್ಲಿ ಹಾಕೊಂಡು ಹೋದ್ರೆ ಸೆಕ್ಯೂರಿಟಿ ಅಲ್ಲಿ ಚೆಕ್ ಮಾಡೋವಾಗ ಅದನ್ನ ಅಲ್ಲೇ ನೀವು ಬಿಸಾಕಿ ಹೋಗ್ಬೇಕಾಗುತ್ತೆ. ಅಷ್ಟು ಇಂಪಾರ್ಟೆಂಟ್ ಇದೆ ಅಂದ್ರೆ, ನೀವು ಲಗೇಜ್ ಕೌಂಟರ್ ಅಲ್ಲಿ ಫಸ್ಟ್ ಲಗೇಜ್ ಅನ್ನ ಏನ್ ಕಳ್ಸಿರ್ತೀರಾ, ಟ್ರಾಲಿ ಆಗಿರ್ಬೋದು ಏನೋ ಕಳ್ಸಿರ್ತೀರಾ, ಅದ್ರೊಳಗಡೆ ಎಲ್ಲಾದ್ರೂ ನೀವು ಇಟ್ಕೊಳ್ಬಹುದು ಅಂತಾನೆ ಹೇಳ್ಬಹುದು. ಆಮೇಲೆ ಮೆಟಲ್ಗಳು ಅದನ್ನೆಲ್ಲ ಕೂಡ ಇಲ್ಲಿ ಮೇಲ್ಗಡೆ ಸೆಕ್ಯೂರಿಟಿ ಚೆಕ್ ಮಾಡಿದಾಗ ಕ್ಯಾರಿ ಮಾಡೋದಕ್ಕೆ ಬಿಡೋದೇ ಇಲ್ಲ. ಸೊ ತುಂಬಾನೇ ಸೆಕ್ಯೂರಿಟಿ ಇರುತ್ತೆ. ನನಗೆ ಫಸ್ಟ್ ಟೈಮ್ ಬಂದಾಗ ತುಂಬಾನೇ ಭಯ ಆಗ್ತಾ ಇತ್ತು. ನಾನು ಬೆಂಗಳೂರಿಂದ ಹೊರಟು ಬಂದಾಗ ಎಲ್ಲ ಇಟ್ಕೊಂಡ್ ಬಂದೆ, ಲಿಪ್ಸ್ಟಿಕ್ ಅದು ಇದು ಅಂತ. ಬಟ್ ನಾನು ಅದನ್ನ ನನ್ನ ಲಗೇಜ್ ಬ್ಯಾಗ್ ಅಲ್ಲಿ ಹಾಕಿದ್ದೆ, ನನ್ನ ಹ್ಯಾಂಡ್ ಬ್ಯಾಗ್ ಅಲ್ಲಿ ಅದನ್ನ ಕ್ಯಾರಿ ಮಾಡಕ್ ಆಗ್ಲಿಲ್ಲ, ಬಿಟ್ಟಿರ್ಲಿಲ್ಲ. ಸೊ 8 kg 15 kg ಇಷ್ಟು ನೀವು ನಿಮ್ಮ ತೂಕ ಲಗೇಜ್ ತೂಕ ಇರಬೇಕಾಗುತ್ತೆ. ಸೊ ಈ ಒಂದು ಸಿಂಪಲ್ ಈ ಒಂದು ವಿಡಿಯೋವನ್ನ, ಈ ಒಂದು ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತು. ನಿಮ್ಗೆಲ್ರಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ಶೇರ್ ಮಾಡ್ಕೊಂಡಿದ್ದೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋಸ್ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಲಾಟ್ಸ್ ಆಫ್.